ಸ್ವಪಕ್ಷೀಯ ವಿರುದ್ಧವೇ ಇಕ್ಬಾಲ್ ಅನ್ಸಾರಿ ಧ್ವನಿ ಎತ್ತಿದ್ರ ಅನ್ನುವಂತಹ ಪ್ರಶ್ನೆ. ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಸಾಧ್ಯವಿಲ್ಲ, ನನ್ನ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ ಮಾಜಿ ಸಚಿವ ಅನ್ಸಾರಿ ಟಾಂಗ್ ಕೊಟ್ಟಿದ್ದಾರೆ. ಅನ್ಸಾರಿ ಸೋಲಿಸ್ಬಿಟ್ರೆ ರಾಜಕೀಯ ಮುಗೀತು ಅನ್ನೋರಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನನ್ನ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ಸಾಧ್ಯವಿಲ್ಲ, ಜೀವ ಇರುವವರೆಗೂ ನಾನು ರಾಜಕೀಯದಲ್ಲಿರ್ತೀನಿ ಅಂತ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ಕೆಲವರು ಇಕ್ಬಾಲ್ ಅನ್ಸಾರಿಯನ್ನು ಸೋಲಿಸ್ಬಿಟ್ರೆ ರಾಜಕೀಯ ಜೀವನ ಅನ್ನೋದು ಮುಗಿಯಿತು ಅಂದುಕೊಂಡವರಿದ್ದಾರೆ. ಆದರೆ ಜೀವ ಇರೋವರೆಗೂ ತಾನು ರಾಜಕೀಯದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಇಕ್ಬಾಲ್ ಅನ್ಸಾರಿ. ರಾಜಕೀಯದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಜನರ ಸೇವೆ ಮಾಡ್ತಾ ರಾಜಕೀಯದಲ್ಲಿ ಸದಾ ಇರ್ತೀನಿ ಅನ್ನೋದು ಇಕ್ಬಾಲ್ ಅನ್ಸಾರಿ ಮಾತು. ಕೆಲ ಕಾಂಗ್ರೆಸ್ ನಾಯಕರು ಇಕ್ಬಾಲ್ ಅನ್ಸಾರಿ ಸೋಲಿಗೆ ಕಾರಣರಾಗಿದ್ದರು. ಇದರ ಬೆನ್ನಲ್ಲೇ ಸ್ವಪಕ್ಷೀಯರ ಆ ವಿರೋಧಕ್ಕೆ ತೀವ್ರ ರೀತಿಯಲ್ಲಿ ಟಾಂಗನ್ನು ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ. ಲೋಕಸಭಾ ಚುನಾವಣೆಯಲ್ಲಿ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ಗೆ ಅನಿವಾರ್ಯ ಎಂದು ಸಾಬೀತುಪಡಿಸ್ತಾ ಇದ್ದಾರಾ ಇಕ್ಬಾಲ್ ಅನ್ಸಾರಿ ಎನ್ನುವಂಥ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಎದುರಾಗಿದೆ. ನನ್ನ ರಾಜಕೀಯ ಏನು? ಸಾಮಾಜಿಕ ಸೇವೆ, ಜನರ ಸೇವೆ ಮಾಡುವುದು ನನ್ನ ರಾಜಕೀಯ. ಅದರಿಂದ ಹಿಂದೆ ಸಾಧ್ಯನೇ ಇಲ್ಲ. ನಾನು ಅದರಲ್ಲೇ ನನಗೆ ತೃಪ್ತಿ ಇದೆ. ಅದರಲ್ಲಿ ಒಗ್ಗಟ್ಟೆ ಒಗ್ಗಟ್ಟೆ ಕೆಲಸ ಮಾಡೋದ್ರಲ್ಲಿ, ಜನಗಳ ಕೆಲಸ ಮಾಡೋದ್ರಲ್ಲಿ ತೃಪ್ತಿ. ಏನಂದ್ರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ, ಇಕ್ಬಾಲ್ ಅನ್ಸಾರಿ ಅವರಿಗೆ ಈ ಸಲ ಸೋಲಿಸ್ಬಿಟ್ರೆ ಅವ್ರ ಮುಗಿದ ಮನೆಗೆ ಕುಂತ್ಬಿಡ್ತಾರೆ, ಅವ್ರ ರಾಜಕೀಯ ಆಟ ಮುಗಿತ, ಅವ್ರ ರಾಜಕೀಯ ಬಯಸ್ತಾರೆ. ನನ್ನ ಜೀವ ಇರುವವರೆಗೆ ರಾಜಕೀಯದಲ್ಲಿ ನಾನು ರಾಜಕೀಯದಿಂದ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ರಾಜಕೀಯ ಏನು? ಸಾಮಾಜಿಕ ಸೇವೆ, ಜನರ ಸೇವೆ ಮಾಡೋದು ನನ್ನ ರಾಜಕೀಯ. ಅದರಿಂದ ಹಿಂದೆ ಸಾಧ್ಯನೇ ಇಲ್ಲ. ನಾನು ಅದರಲ್ಲೇ ನನಗೆ ತೃಪ್ತಿ ಇದೆ. ಅದರಲ್ಲಿ ಒಗ್ಗಟ್ಟೆ ಒಗ್ಗಟ್ಟೆ ಕೆಲಸ ಮಾಡೋದ್ರಲ್ಲಿ, ಜನಗಳ ಕೆಲಸ ಮಾಡೋದ್ರಲ್ಲಿ ತೃಪ್ತಿ. ಏನಂದ್ರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ, ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.